नमस्कार स्नेहितरे वेलकम बैक टू द चैनल अनु ब्लॉग इन कन्नड़ स्नेहितरे दिन नान ज्वेलरी वीडियो हॉल वीडियो अंत अंदी इवत्तिन दिन ज्वेलरी हॉल वीडियो अंत अंदी इन केस मेकअप लुक नो वीडियो नोडिल्ल अंद्रे मिस माडदे डिस्क्रिप्शन बॉक्स अल्ली लिंक अन्नु कोट्टिदीनि नोडि मेकअप लुक वीडियोस कूड एंजॉय माडबहुदु तुंबा सिंपल ग्लोई ग्लोई आगिरुवंत मेकअप लुक अन्न तुंबा सिंपल आगि अचीव माडबहुदु मनेयल्लि यावदादरू सण्ण पुट्ट फंक्षन्स इदे अंत अंद्रे मनेयल्लि नीवु रेडी आगबहुदु अट द सेम टाइम नानु चिक्क मक्कळिगे याव रीति रेडी आगोदु अंत ಈ ವಿಡಿಯೋದಲ್ಲಿ ತೋರಿಸಿದೀನಿ ಅಂದ್ರೆ ಈ ಮೇಕಪ್ ಲುಕ್ ಅಲ್ಲಿ ಇದು ಚಿಕ್ಕ ಮಕ್ಕಳಿಗೆ ತುಂಬಾನೇ ಬೆಸ್ಟ್ ಅಂತಾನೆ ಹೇಳಬಹುದು ಎಸ್ ಬನ್ನಿ ಈಗ ಜ್ವೆಲ್ಸ್ ಆಫ್ ಕರ್ನಾಟಕ ಅವರು ಒಂದಷ್ಟು ಪ್ರಾಡಕ್ಟ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಏನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈ ಬ್ಯೂಟಿಫುಲ್ ಆಗಿರುವಂತ ಈ ನತ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಬೈತಲೆ ಬಟ್ಟು ಅಂತ ಏನು ಹೇಳ್ತೀವಿ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸ್ತಿದೆ ಅದರ ಜೊತೆಗೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೋ ಇದು ಬೇರೆ ಸೆಪರೇಟ್ ಪೀಸ್ ಈ ಬೈತಲೆ ಬಟ್ಟೆ ಏನಿದೆ ಇದು 250 ರೂಪಾಯಿ ಅಂತ ತುಂಬಾನೇ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಸೋ ಹಾಗಾಗಿ ಕಳಿಸ್ಕೊಡಿ ಎಸ್ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆನಂತರ ಈ ನೆಕ್ಲೇಸ್ ಏನು ನೋಡ್ತಿದ್ದೀರಾ ಇದು ಬಂದು ಕಾಪರ್ ಐಟಮ್ ನಿಮಗೆ ಲಾಂಗ್ ಟರ್ಮ್ ತುಂಬಾ ಡ್ಯೂರಬಿಲಿಟಿ ಇರುತ್ತೆ ಇದರ ಪ್ರೈಸ್ ಅನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೋಡಕ್ಕೆ ತುಂಬಾನೇ ಪ್ರಿಟಿ ಆಗಿದೆ ನನಗೆ ಪರ್ಸನಲಿ ಇದು ತುಂಬಾನೇ ಇಷ್ಟ ಆಯ್ತು ಹೈಲಿ ರೆಕಮೆಂಡ್ ಮಾಡ್ತೀನಿ ಜ್ವೆಲ್ಸ್ ಆಫ್ ಕರ್ನಾಟಕ ಅನ್ನೋದು ಒಂದು ಆನ್ಲೈನ್ ಬಿಸ್ನೆಸ್ ನೀವು ಇನ್ ಕೇಸ್ ಏನಾದ್ರೂ ರೀಸೆಲ್ಲರ್ ಆಗಿ ಅವ್ರ ಜೊತೆ ಜಾಯಿನ್ ಆಗಬಹುದು ಅಂದ್ರೆ ರೀಸೆಲ್ಲರ್ ಗ್ರೂಪ್ ಕೂಡ ಇದೆ ಎಲ್ಲಾ ಜ್ಯುವೆಲ್ಲರಿ ಅವರದು ನಾನು ವಿಡಿಯೋನ ಮಾಡೋದಿಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಯಾಕಂದ್ರೆ ನನಗೆ ಜೆನ್ಯೂನ್ ಅಂತ ಅನ್ನಿಸಬೇಕು ಎಸ್ ಇವರತ್ರ ಬೈ ಮಾಡಿದ್ರೆ ಕಸ್ಟಮರ್ಸ್ ಗೆ ಮೋಸ ಆಗೋದಿಲ್ಲ ಅಂತ ನಂಬಿಕೆ ಇದ್ದವರದು ಮಾತ್ರ ನಾನು ವಿಡಿಯೋ ಮಾಡೋದು ಟಿಲ್ ನೌ ಅಪ್ ಟು ಇಲ್ಲಿವರೆಗೂ ಕೂಡ ನಾನು ಜ್ಯುವೆಲ್ಲರಿ ಇದು ಅರೌಂಡ್ ಜ್ವೆಲ್ಸ್ ಆಫ್ ಕರ್ನಾಟಕ ಪ್ರಿಯಾ ವಸ್ತ್ರಾಭರಣ ಮತ್ತೆ ಅಲಂಕೃತಿ ಇವರ ಮೂರು ಜನದ ಬಿಟ್ಟು ಬೇರೆ ಯಾರದು ನಾನು ಮಾಡಿಲ್ಲ ಯಾಕಂದ್ರೆ ನನಗೆ ಎಸ್ ಇವರು ಏನೇ ಪ್ರಾಬ್ಲಮ್ ಆದರೂ ಕೂಡ ಜನಗಳು ಮೋಸ ಆಗೋದಿಲ್ಲ ಮೋಸ ಮಾಡೋದಿಲ್ಲ ಅಂತ ನಂಬಿಕೆ ಇರುವಂತವರದ ಅಷ್ಟೇ ನಾನು ವಿಡಿಯೋ ಮಾಡಿರೋದು ಎಸ್ ಆನಂತರ ನೆಕ್ಸ್ಟ್ ಬಂದು ಈ ರೀತಿ ಪರ್ಲ್ ಅಲ್ಲಿ ಇರುವಂತ ಒಂದು ಮುತ್ತಿಂದು ಇದು ಕೂಡ ಗ್ಯಾರಂಟಿ ಐಟಂ ಮುತ್ತಿಂದು ಸರ ಇದೆ ಇದನ್ನ ಯೂಶುವಲಿ ತುಂಬಾ ಲಾಂಗ್ ಬರೋದಿಲ್ಲ ತುಂಬಾ ಶಾರ್ಟ್ ಇಲ್ಲ ಮೀಡಿಯಂ ಸೈಜ್ ಇದೆ ನೋಡಿ ಇಷ್ಟಕ್ಕೆ ಬರುತ್ತೆ ಕರೆಕ್ಟ್ ಆಗಿ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನನಗಂತೂ ಸಖತ್ತಾಗಿ ಕಾಣಿಸ್ತಿತ್ತು ನಾನು ವೇರ್ ಮಾಡಿದಾಗ ನೋಡಿ ಅದರಲ್ಲೂ ಇದರಲ್ಲಿ ರೂಬಿ ಇರೋದ್ರಿಂದ ಎದ್ದು ಕಾಣಿಸುತ್ತೆ ಗೊತ್ತಾಗ್ತಿದೆಲ್ಲ ಈ ರೂಬಿ ತುಂಬಾನೇ ಎದ್ದು ಕಾಣಿಸ್ತಿದೆ ಸೋ ಹಾಗಾಗಿ ನನಗೆ ಇದು ಪರ್ಸನಲಿ ತುಂಬಾ ಇಷ್ಟ ಆಯ್ತು ಬಟ್ ಮಕ್ಕಳಿದ್ದಾರೆ ಅಂದ್ರೆ ಅವರಿಗೆ ಲೆಂತ್ ತುಂಬಾ ಸ್ವಲ್ಪ ಉದ್ದ ಬರುತ್ತೆ ಅವಾಗ ಇನ್ನೂನು ಕೂಡ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾರೆ ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಸೋ ಇದರ ಪ್ರೈಸ್ ಬಂದು 900 ರೂಪೀಸ್ ಅಂತೆ ಇದು ಕೂಡ ಕೆಲವೊಂದೆಲ್ಲ ಗ್ಯಾರಂಟಿ ಐಟಂ ಇದೆ ಅವರತ್ರ ತುಂಬಾನೇ ಗ್ಯಾರಂಟಿ ಐಟಮ್ಸ್ ಇದೆ ಅವೆಲ್ಲ ನೀವು ಅವರತ್ರನೇ ನೀವು ರೇಟ್ ಮಾತಾಡಿ ಅವರದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಅನ್ನು ಹಾಕಿರ್ತೀನಿ ಅಟ್ ದ ಸೇಮ್ ಟೈಮ್ ಸ್ಕ್ರೀನ್ ಮೇಲ್ ಕೂಡ ನೀವು ನಂಬರ್ ಅನ್ನು ಹೋಗ್ತಾ ಇರುತ್ತೆ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆನಂತರ ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಬ್ಯಾಂಗಲ್ ಇದೆ ಸೋ ಇದು ಬಂದು 2 ಇದರಲ್ಲಿ ಸೇಮ್ ನನ್ನ ಫ್ರೆಂಡ್ ನಂದು ನಂದಿನಿ ಅನ್ನೋರು ಬ್ಯಾಂಗಲ್ ತಗೊಂಡಿದ್ದಾರೆ ಗೋಲ್ಡ್ ತಗೊಂಡಿದ್ದಾರೆ 22 ಗ್ರಾಮ್ಸ್ ಗೆ ಏನೋ ತಗೆದುಕೊಂಡ್ರು ಸೋ ಇದು ಬಂದು ಎರಡು ಪೇರ್ ಇದೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೇರ್ ಮಾಡಿದ್ರಂತೂ ಬೇರೆ ಏನ್ ಜುವೆಲ್ಲರಿನೂ ಬೇಡ ಹಾಕಿದ್ರೆ ಇದನ್ನ ಬೇರೆ ಯಾವ ಜುವೆಲ್ಲರಿ ಹಾಕೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಬ್ಯಾಂಗಲ್ ಬಂದು ಜೊತೆ 500 ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೋ ಇವರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಗಳಿದಾವೆ ನಿಮಗೆ ಹೊಸ ಹೊಸ ಡೈಲಿ ಅಪ್ಡೇಟ್ಸ್ ಇರುತ್ತೆ ನೀವು ಬೇಕಾದ್ರೆ ಹೋಗಿ ನೀವು ಅಲ್ಲಿ ನೋಡ್ಕೊಂಡು ಇದು ಮಾಡಬಹುದು ತುಂಬಾ ಹೊಸ ಹೊಸ ಅಪ್ಡೇಟ್ಸ್ ಇರ್ತವೆ ನಿಮಗೆ ಇನ್ ಕೇಸ್ ಏನಾದರೂ ಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ನೀವು ಅವರನ್ನ ಭೇಟಿ ಮಾಡಿ ಅಂದ್ರೆ ವಾಟ್ಸ್ಆಪ್ ಮುಖಾಂತರನೇ ಆನ್ಲೈನ್ ಅಲ್ಲೇ ನೀವು ಖರೀದಿ ಮಾಡಬಹುದು ನೋ ಕ್ಯಾಶ್ ಆನ್ ಡೆಲಿವರಿ ಆನಂತರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಂಬೋದು ಸೊ ಹಂಗಾಗಿ ನಾನು ಅವ್ರನ್ನ ಹೈಲಿ ಪ್ರಿಫರ್ ಮಾಡ್ತೀನಿ ಕಣ್ಮುಚ್ಕೊಂಡು ಧಾರಾಳವಾಗಿ ನಂಬೋದು ಯಾವುದೇ ರೀತಿ ಚೀಟಿಂಗ್ ಇಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಡಕ್ಟ್ ಡ್ಯಾಮೇಜ್ ಬಂತು ಅಂತ ಅಂದ್ರೆ ಸ್ಟಾರ್ಟಿಂಗ್ ಕೊರಿಯರ್ ಬಂದ ತಕ್ಷಣ ಅನ್ಬಾಕ್ಸಿಂಗ್ ವಿಡಿಯೋ ಬೇಕಾಗತ್ತೆ ಅಂದ್ರೆ ಕಟ್ ಮಾಡ್ತಾರೋಂತ ವಿಡಿಯೋ ಸೊ ದಟ್ ಇನ್ ಕೇಸ್ ಪ್ರಾಡಕ್ಟ್ ಡ್ಯಾಮೇಜ್ ಇತ್ತು ಅಂತಂದ್ರೆ ಅವ್ರು ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಯಾವುದೇ ಕಾರಣಕ್ಕೂ ರೀಫಂಡ್ ಇರೋದಿಲ್ಲ ಸೊ ಇದಿಷ್ಟು ಹೇಳಬೇಕಿತ್ತು ಎಸ್ ಬನ್ನಿ ಇದ್ ನೋಡಿದ್ರಿ ಅಲ್ವಾ ಈಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಒಂದು ಮುತ್ತಿನ ಸರ ಇದೆ ಈ ಮುತ್ತಿನ ಸರ ಅಂತೂ ನಿಜವಾಗ್ಲೂ ಗೋಲ್ಡ್ ತಲೆ ಮೇಲೆ ಉಳಿದಂಗಿದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಮೈಕ್ರೋ ಐಟಮ್ ಇದೆಲ್ಲ ಅಂದ್ರೆ ನಿಮ್ಗೆ ಇದೆಲ್ಲ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ನೀವು ಇದನ್ನ ಏನ್ ಮಾಡಿ ಅಂದ್ರೆ ಒಂದು ಕಾಟನ್ ಬಾಕ್ಸ್ ಹಾಕಿ ನೀಟಾಗಿ ಮುಚ್ಚತ್ತಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಲಾಂಗ್ ಟರ್ಮ್ ಯೂಸ್ ಕೂಡ ಬರುತ್ತೆ ಮತ್ತೆ ಇದೆಲ್ಲ ವಾರಂಟಿ ಐಟಮ್ ಕೆಲವೊಂದು ವಾರಂಟಿ ಐಟಮ್ ಇರುತ್ತೆ ಸೊ ಇದೆಲ್ಲ ನಿಮ್ಗೆ ಮೂರ್ ತರ ಜುವೆಲ್ಲರಿ ಸಿಗುತ್ತೆ ಒಂದು ಬಂದು ಕಾಪರ್ ಬರುತ್ತೆ ಇನ್ನೊಂದು ಬಂದು ಪ್ಲೇಟೆಡ್ ಬರುತ್ತೆ ಇನ್ನೊಂದು ಬಂದು ಮ್ಯಾಟ್ ಫಿನಿಶಿಂಗ್ ಸೊ ಇದು ಬಂದು ನೆಕ್ಸ್ಟ್ ಜುವೆಲ್ಲರಿ ಚೆನ್ನಾಗಿದೆ ಅಲ್ಲ ನಾನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿದೆ ಅಂತ
ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇವ್ರ ಜುವೆಲ್ರೀಸ್ ಎಲ್ಲ ಕೂಡ ಸಕ್ಕದಾಗಿ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮ್ ಡ್ಯೂರಬಿಲಿಟಿಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾನ್ ನೋಡಿರೋ ಜುವೆಲ್ರಿಯಲ್ಲಿ ಇವ್ರದ್ದು ತುಂಬಾ ಅಂದ್ರೆ ತುಂಬಾನೇ ಚೀಪ್ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 1300 ರೂಪಾಯಿ. ಆನಂತರ ನೆಕ್ಸ್ಟ್ ಬಂದು ಸಿಜೆಡ್ ಜುವೆಲ್ರಿ ಇದೆ. ಇದೆಲ್ಲ ನಿಮ್ಗೆ ಹೈಯರ್ ಹ್ಯಾಂಡ್ ಇರುತ್ತೆ. ನೀವು ಇನ್ ಕೇಸ್ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದೆ ಅಂತ ಅನ್ನೋರ್ಗೆ ಈ ಜುವೆಲ್ರೀಸ್ ಎಲ್ಲ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ನಿಜವಾದ ಡೈಮಂಡ್ ಕತ್ತಗೆ ಹಾಕಿದೀವೇನೋ ಅನ್ನೋ ಫೀಲ್ ಆಗುತ್ತೆ. ಅದಕ್ಕೆ ಮ್ಯಾಚ್ ಆಗೋ ರೀತಿ ಈ ರೀತಿ ಇಯರ್ ರಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ನೋಡಿ, ತುಂಬಾನೇ ಪ್ರಿಟಿ ಆಗಿದೆ ಅಲ್ಲ. ಸೊ ಈ ಇಯರ್ ರಿಂಗ್ಸು ಪ್ಲಸ್ ಈ ಜುವೆಲ್ರಿ ಏನಿದೆ ಎರಡು ಸೇರಿ 1,500 ಅಂತೆ. ಬಟ್ ತುಂಬಾನೇ ಸಖತ್ತಾಗಿದೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಿಮ್ಮಲ್ಲಿ ಏನಾದ್ರು ಫಂಕ್ಷನ್ಸ್ ಇದೆ ಅಂತ ಅಂದ್ರೆ ಈ ರೀತಿ ಜುವೆಲ್ರೀಸ್ ಅನ್ನ ನೀವು ಧಾರಾಳವಾಗಿ ವೇರ್ ಮಾಡಬಹುದು. ನೋಡಿ, ಸಖತ್ತಾಗಿದೆ. ವಾವ್, ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತಿದೆ ಅಲ್ಲ, ಸಖತ್ತಾಗಿದೆ. ಇದ್ರ ಪ್ರೈಸ್ ಏನಿದೆ, ಇದ್ರ ಪ್ರೈಸ್ ಬಂದು 1,500 ಅಂತೆ. ಬಟ್ ಹೈಲಿ ರೆಕಮೆಂಡ್ ಮಾಡ್ತೀನಪ್ಪ, ನಿಜವಾಗ್ಲೂ ಸಖತ್ತಾಗಂದ್ರೆ ಸಖತ್ತಾಗಿ ಕೂಡ ಕಾಣಿಸುತ್ತೆ. ಫಂಕ್ಷನ್ ನೈಟ್ ರಿಸೆಪ್ಷನ್ಗಂತೂ ಇದನ್ನ ವೇರ್ ಮಾಡಬಹುದು. ಆನಂತರ ನೆಕ್ಸ್ಟ್ ಜುವೆಲ್ರಿ ಬಂದು ಈ ರೀತಿ ದೊಡ್ಡದಾಗಿರುವಂತಹ ಹಾರ ಇದೆ. ತುಂಬಾ ಅಂದ್ರೆ ತುಂಬಾನೇ ಪ್ರಿಟಿಯಾಗಿ ಕಾಣಿಸುತ್ತೆ. ನೋಡಿ, ನಾನು ವೇರ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಸ್ಯಾರಿ ವೇರ್ ಮಾಡ್ತೀನಿ ಅಂತ ಅಂದ್ರೆ ಇದ್ ಸಕ್ಕದಾಗಿ ಕಾಣಿಸುತ್ತೆ. ಸ್ಯಾರಿಗಂತೂ ಹೇಳ್ ಮಾಡಿಸ್ದಂಗಿದೆ. ಇದಕ್ಕೆ ಮ್ಯಾಚ್ ಆಗೋ ರೀತಿ ಇದ್ರದೇ ಸೆಟ್ ಆಫ್ ಇಯರ್ ರಿಂಗ್ಸ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ರೀತಿ ಈ ರೀತಿ ಪುಟ್ಟದಾಗಿರುವಂತ ಇಯರ್ ರಿಂಗ್ಸ್ ಇದೆ. ನಿಮ್ಗೆ ಪುಟ್ಟದಾಗಿರೋ ಇಯರ್ ರಿಂಗ್ಸ್ ಬೇಕು ಅಂದ್ರೆ ಈ ರೀತಿ ನೀವು ಬೈ ಮಾಡಬಹುದು. ಇಲ್ಲ, ನಂಗೆ ಸ್ವಲ್ಪ ದೊಡ್ಡದ ಇಯರ್ ರಿಂಗ್ಸ್ ಬೇಕು ಮೇಡಮ್ ಅಂತ ಅನ್ನೋದಾದ್ರೆ ನೀವು ಸ್ವಲ್ಪ ಡಿಸೈನ್ ನ ಚೇಂಜ್ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ಇದ್ರ ಎರಡರದು ಪ್ರೈಸ್ ಬಂದು 1200. ಆನಂತರ ನೆಕ್ಸ್ಟ್ ಬಂದು ಸ್ನೇಹಿತರೆ, ಈ ರೀತಿ ಕ್ಯೂಟ್ ಆಗಿರೋ ಇಯರ್ ರಿಂಗ್ಸ್ ಇದೆ. ಸೊ ಈ ಇಯರ್ ರಿಂಗ್ಸ್ ಎಲ್ಲ ನಿಮ್ಗೆ 350 ಶುರುವಾಗುತ್ತೆ. ತುಂಬಾನೇ ಪ್ರಿಟಿ ಆಗಿದೆ. ನಿಮ್ಗೆ ಹೆವಿ ಇಯರ್ ರಿಂಗ್ಸ್ ಬೇಕು, ನಾನು ಸ್ಯಾರಿ ವೇರ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿ ಸ್ಯಾರಿ ವೇರ್ ಮಾಡಿ ಈ ರೀತಿ ಹೆವಿ ಇಯರ್ ರಿಂಗ್ಸ್ ಅನ್ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ನಾನು ಇನ್ನೊಂದು ಪ್ಯಾಟರ್ನ್ ಅನ್ನ ತೋರಿಸ್ತೀನಿ. ನಾನು ನಿಮ್ಗೆ ಒಂದ್ ಕಿವಿಗೆ ಒಂದನ್ನ ಹಾಕೊಂಡಿದ್ದೀನಿ. ನೋಡಿ, ಇನ್ನೊಂದ್ ತೋರಿಸ್ತೀನಿ. ನೋಡಿ, ಸಕ್ಕದ ಕಾಣಿಸುತ್ತೆ. ಇದಂತೂ ಸ್ಯಾರಿ ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಆನಂತರ ಇನ್ನೊಂದು ಪೇರ್ ಆಫ್ ಇಯರ್ ರಿಂಗ್ಸ್ ಅನ್ನ ತೋರಿಸ್ತೀನಿ. ಇದೆಲ್ಲ ಬಂದು ಕಾಪರ್ ಐಟಮ್, ತುಂಬಾ ಪ್ಯೂರ್ ಕಾಪರ್ ಅಂತೆ. ನೋಡಿ, ಈ ರೀತಿ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಸಕ್ಕದಾಗಿದೆ. ಇದನ್ನ ನೀವು ಒಂದನ್ನ ವೇರ್ ಮಾಡಿದ್ರೆ ಸಾಕು, ಬೇರೆ ಏನು ವೇರ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಆನಂತರ ಈಗ ನಾನು ಹೇಳದ್ನಲ್ಲ ಇಯರ್ ರಿಂಗ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ತುಂಬಾನೇ ಕ್ಯೂಟ್ ಆಗಿದೆ. ನೋಡಿ, ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಈ ರೀತಿ ಇಯರ್ ರಿಂಗ್ಸ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಈ ಇಯರ್ ರಿಂಗ್ಸ್ಗೆ ಸಾಕು, ಬೇರೆ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ನೆಕ್ಗೆ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಆನಂತರ ನೆಕ್ಸ್ಟ್ ಜುವೆಲ್ರಿ ಬಂದು ಈ ರೀತಿ ಇದೆ. ಇದು ಆಕ್ಚುಲಿ ಕಾಪರ್ ಮಿಕ್ಸ್ ಐಟಮ್. ಇದೆಲ್ಲ ಬಂದು 650 ಇಂದ ಶುರುವಾಗತ್ತಂತೆ. ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಇರುತ್ತೆ. ವೇರ್ ಮಾಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಫಿಷಿಯಲ್ ಲುಕ್ಕು ಕೂಡ ಕೊಡುತ್ತೆ ನೋಡಿ. ಸೊ ಈಗ ಈ ಇಯರ್ ರಿಂಗ್ಸ್ ಚೇಂಜ್ ಮಾಡ್ಬಿಡೋಣ. ಸೂಪರ್ ಆಗಿದೆ ಅಲ್ಲ. ಇದ್ರ ಇಯರ್ ರಿಂಗ್ಸ್ ಅಂತೂ ತುಂಬಾನೇ ಕ್ಯೂಟ್ ಆಗಿದೆ. ನವಿಲು ಇದಕ್ಕೆ ಮ್ಯಾಚ್ ಆಗೋ ನೆಕ್ಲೆಸ್ ಅಂತೂ ಸಖತ್ತಾಗಿದೆ. ನನ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದೆಲ್ಲ ಬಂದು 650 ರೂಪಾಯಿಂದ ಶುರುವಾಗುತ್ತಂತೆ. ಇದರಲ್ಲಿ ಡಿಸೈನ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇನ್ನೊಂದು ಪ್ಯಾಟರ್ನ್ ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ, ಇದಂತೂ ಸಖತ್ತಾಗಿದೆ ಪ್ಯಾಟರ್ನು. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರ್ ರಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಜುವೆಲ್ಸ್ ಆಫ್ ಕರ್ನಾಟಕದವ್ರನ್ನ ಧಾರಾಳವಾಗಿ ನಂಬೋದು. ಯಾವುದೇ ರೀತಿ ದುಡ್ಡಿಗೆ ಮೋಸ ಆಗೋದಿಲ್ಲ, ಯಾಕಂದ್ರೆ ನಾನು ಗ್ಯಾರಂಟಿ, ನಾನು ಎಲ್ಲರದ್ದು ಗ್ಯಾರಂಟಿ ತಗೊಳ್ಳೋದಿಲ್ಲ, ನಿಮಗೆಲ್ಲ ಗೊತ್ತಲ್ಲ. ಆನಂತರ ನೆಕ್ಸ್ಟ್ ಬಂದು ಸೇಮ್ ಇದರಲ್ಲಿ ಈ ರೀತಿ ಇರುವಂತಹ ನೆಕ್ಲೆಸ್. ಇದು ಬಂದು ಗ್ರೀನ್ ಇದೆ, ಬಟ್ ಇದು ಬಂದು ಫುಲ್ ಮೆರೂನ್ ಇದೆ. ಅದಕ್ಕೆ ಈ ಪೀಕಾಕ್, ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಐಟಮ್. ಸೊ ನಂತರ ನಾನು ಈ ರೀತಿ ಒಂದು ಕರಿಮಣಿ ಸರನ ತರಿಸಿದ್ದೀನಿ. ಆಕ್ಚುಲಿ ಕರಿಮಣಿ ಸರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಸಖತ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ ನೋಡಿ. ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರ್ ರಿಂಗ್ಸ್ ಕೂಡ ಕೊಟ್ಟಿದ್ದಾರೆ.
ನೋಡಿ ತುಂಬಾನೇ ಡೀಸೆಂಟ್ ಆಗಿ ಕೂಡ ಕಾಣುತ್ತೆ ಆಫೀಷಿಯಲ್ ಲುಕ್ ಕೂಡ ಕೊಡುತ್ತೆ ಇನ್ ಕೇಸ್ ನೀವು ಏನಾದರೂ ಬೈ ಮಾಡ್ತೀನಿ ಅಂದ್ರೆ ಇದನ್ನ ಧಾರಾಳವಾಗಿ ಬೈ ಮಾಡಿ ಸಕ್ಕದಾಗಿದೆ ಸ್ನೇಹಿತರೆ ಇದರ ರೇಟ್ ಬಂದು 650 ಅಂತೆ ನಿಜವಾಗ್ಲೂ ನಿಮಗೆ ನಂಬಕೆ ಆಗಲಿಲ್ಲ ಇಷ್ಟು ಕಡಿಮೆ ರೇಟ್ ಗೆ ಸಿಗುತ್ತಪ್ಪ ಅಂತ ಅನ್ಬೇಕು ಅಷ್ಟು ಚೆನ್ನಾಗಿದೆ ನಾನು ಪರ್ಸನಲಿ ಇಷ್ಟ ಆಗಿದೆ ಅಂದ್ರೆ ಈ ಬ್ಯಾಂಗಲ್ ಮತ್ತೆ ಸ್ಟಾರ್ಟಿಂಗ್ ಬಳೆ ಹಾಕಿದ್ನಲ್ಲ ಇದು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ರೀತಿ ರಾಮ್ ಲೀಲಾ ಸ್ಟೈಲ್ ಅಲ್ಲಿ ಇರುವಂತ ಇಯರ್ ರಿಂಗ್ಸ್ ಇದೆಲ್ಲ 950 ರೂಪೀಸ್ ಅಂತೆ ಇಯರ್ ರಿಂಗ್ಸ್ ವಿತ್ ಫುಲ್ ಜುವೆಲ್ಲರಿ ಸೆಟ್ ಆಯ್ತಾ ಓನ್ಲಿ ಇಯರ್ ರಿಂಗ್ಸ್ ಅಲ್ಲ ಕಾಂಬೋ ಇದು ನೋಡಿ ಒಂತರ ಡಿಫರೆಂಟ್ ಆಗಿದೆ ಕಂಪ್ಲೀಟ್ಲಿ ಟೋಟಲಿ ಡಿಫರೆಂಟ್ ಪ್ಯಾಟರ್ನ್ ಲುಕ್ ವೈಸ್ ಅಷ್ಟೇ ಚೆನ್ನಾಗಿದೆ ಅನಂತರ ಈ ರೀತಿ ಇರುವಂತ ಒಂದು ಶಾರ್ಟ್ ನೆಕ್ಲೇಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಪ್ಪ ನನಗೆ ಲಾಂಗ್ ಕೂಡ ಜೊತೆಲ್ ಬೇಕು ಅಂದ್ರೆ ಲಾಂಗ್ ಕೂಡ ಇದೆ ನೀವು ಲಾಂಗ್ ಕೂಡ ಬೈ ಮಾಡಬಹುದು ಎರಡನ್ನು ಸೇರಿ ವೇರ್ ಮಾಡಬಹುದು ಇಲ್ಲಪ್ಪ ನಾನು ಸಿಂಗ್ ಸಿಂಗಲ್ ವೇರ್ ಮಾಡ್ತೀನಿ ಅಂದ್ರೂ ಕೂಡ ನಡೆಯುತ್ತೆ ಬಟ್ ನನ್ನನ್ನ ಪರ್ಸನಲಿ ಕೇಳೋದಾದ್ರೆ ಲಾಂಗ್ ಇಷ್ಟು ಉದ್ದ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಲ್ಲ ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಸಬ್ ಸೆಪರೇಟ್ ಕೂಡ ಸಿಗುತ್ತಂತೆ ಇದಕ್ಕೊಂದೇ ಒಂದು ಬೈತಲೆ ಇದ್ದಿದ್ರೆ ಸೂಪರ್ ಆಗಿರೋದು ಟೋಟಲ್ ಇದರ ಸೆಟ್ ರೇಟ್ ಬಂದು 950 ರೂಪೀಸ್ ಇಲ್ಲಪ್ಪ ನನಗೆ ಇದೊಂದೇ ಸಾಕು ಚಿಕ್ಕದು ಅಂತ ಅಂದ್ರೆ 400 ರೂಪೀಸ್ ಬಿಳುತ್ತೆ ಎರಡು ಸೇರಿಸಿ ಇದೆಲ್ಲ ಬೇಕು ಅಂತ ಅಂದ್ರೆ 950 ರೂಪೀಸ್ ಆಗುತ್ತೆ ಅನಂತರ ಕ್ಯೂಟ್ ಆಗಿರುವಂತ ಈ ರೀತಿ ಡಾಬ್ ಇದೆ ಈ ಡಾಬ್ ಎಲ್ಲ ಈಗ ಟ್ರೆಂಡಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ ಎಸ್ಪೆಷಲಿ ಡ್ರೆಸ್ ಮೇಲೆ ಇದನ್ನ ವೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೆಸ್ಟರ್ನ್ ಔಟ್ಫಿಟ್ಸ್ ಆಗಿರ್ಬೋದು ಈವನ್ ಕುರ್ತೀಸ್ ಮೇಲೆ ಆಗಿರ್ಬೋದು ಸ್ಯಾರಿ ಮೇಲೆ ಆಗಿರ್ಬೋದು ಎಲ್ಲದರ ಮೇಲೂ ವೇರ್ ಮಾಡ್ಬೋದು ತುಂಬಾನೇ ಪ್ರಿಟಿಯಾಗಿ ಕಾಣಿಸುತ್ತೆ ಈ ಡಾಬು ಈ ಡಾಬ್ ಬಂದು 350 ರೂಪಾಯಿ ಅಂತ ರೇಟು ಎಂ ಆರ್ ಪಿ ಅಟ್ ದ ಸೇಮ್ ಟೈಮ್ ಇದು ಮಕ್ಕಳದು ಸಿಗುತ್ತೆ ಮಕ್ಕಳದೆಲ್ಲ ಬಂದು ನಿಮಗೆ 300 ರೂಪಾಯಿ ಇರುತ್ತೆ ತುಂಬಾನೇ ಕ್ಯೂಟ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ತೋರಿಸಬೇಕು ಅಂತ ಇಟ್ಕೊಂಡಿರುವಂಥದ್ದು ಈ ಕಡ ಈ ಕಡ ನಾನು ನನ್ನ ಪರ್ಸನಲ್ ಯೂಸ್ಗೆ ಅಂತ ತೆಗೆದುಕೊಂಡಿದ್ದೀನಿ ಅವ್ರ ಹತ್ರ ಇಲ್ಲ ನನಗೆ ಬೇಕು ಅಂತ ಹೇಳಿ ನಾನೇ ಇದನ್ನ ತರಿಸಿ ಇಟ್ಕೊಂಡಿದ್ದೀನಿ ಇದು ತುಂಬಾನೇ ಚೆನ್ನಾಗಿದೆ ವೇರ್ ಮಾಡ್ಲಿಕ್ಕೂ ಕೂಡ ಸಖತ್ ಇಷ್ಟ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಕ್ಯೂಟ್ ಆಗಿ ಕೂಡ ಇದೆ ನಾನಿದನ್ನ ನನ್ನ ಪರ್ಸ್ನಲ್ಲಿ ನಾನು ಇಟ್ಕೊಳ್ತೀನಿ ಲಾಸ್ಟ್ ಜುವೆಲ್ರಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸ್ಟೋನ್ ಬ್ಯಾಂಗಲ್ಸ್ ಜುವೆಲ್ರಿ ಸೊ ಇದು ಬಂದು 450 ಅಂತೆ ಈ ರೀತಿ ಇದೆ ನೋಡಿ ನಾನು ತೋರಿಸ್ತೀನಿ ವೇರ್ ಮಾಡಿ ಎಸ್ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಜುವೆಲ್ರಿ ಹೇಗಿತ್ತು ಅಂತ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಜುವೆಲ್ಸ್ ಆಫ್ ಕರ್ನಾಟಕದವ್ರದ್ದು ನೀವು ಆರಾಮ್ಸ್ ಜುವೆಲ್ರಿನ ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ಲ ಅವರು ಅಟ್ ದ ಸೇಮ್ ಟೈಮ್ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವ್ರು ಯಾರಿಗೂ ಇದುವರೆಗಾಗಿ ಚೀಟಿಂಗ್ ಮಾಡಿದ್ದಾರೆ ಅಂತ ಏನ್ ಕಂಪ್ಲೇಂಟ್ ಇಲ್ಲ ಬಟ್ ಡೆಫಿನೆಟ್ಲಿ ನೀವು ಒಂದ್ಸತಿ ಆನ್ಲೈನ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಿ ನೀವು ಇನ್ ಕೇಸ್ ರೀಸೆಲ್ಲರ್ ಆಗ್ಬೇಕು ಅಂತಿದ್ರೆ ಅವ್ರ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗಿ ರೀಸೆಲ್ಲರ್ ಕೂಡ ಮಾಡಬಹುದು ನಿಮ್ದೇ ಒಂದು ಸಣ್ಣ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡಬಹುದು ಏನ್ ಮೇಡಮ್ ಇಷ್ಟೊಂದು ಜುವೆಲ್ರಿ ಕಳ್ಸಿದಾರಲ್ಲ ಇಷ್ಟೆಲ್ಲ ಜುವೆಲ್ರೀಸ್ ನೀವೇ ಇಟ್ಕೊಳ್ತೀರಾ ಅಂದ್ರೆ ಖಂಡಿತ ಇಲ್ಲ ನಾನು ಯೂಶಲಿ ನಂಗೆ ಬೇಕು ಅಂದ್ರೆ ಒಂದು ಎರಡು ಜುವೆಲ್ರಿ ಮಾತ್ರ ಇಟ್ಕೊಳ್ತೀನಿ ಇಲ್ಲ ಅಂದ್ರೆ ನಾನು ಎಲ್ಲಾನು ರಿಟರ್ನ್ ಕಳಿಸ್ತೀನಿ ನಾನು ಹಾಕೊಳ್ಳೋದು ಅಷ್ಟರಲ್ಲೇ ಇದೆ ಯಾಕಂದ್ರೆ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಪರೂಪಕ್ಕೆ ಒಂದ್ಸತಿ ನಾನು ಯೂಸ್ ಮಾಡೋದು ಮನೇಲಿ ಇದಾಗ್ಲೂ ಅಷ್ಟೇ ನೀವು ನೋಡಿರ್ಬೋದು ನಾನು ತುಂಬಾ ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅನ್ಕೊಳ್ತೀನಿ ಜುವೆಲ್ಸ್ ಆಫ್ ಕರ್ನಾಟಕದವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್